ಎಸ್, ಇನ್ನು ಮುಂದಿನ ಸುದ್ದಿ ತುಂಬ ಚರ್ಚೆ ಆಗ್ತಿರ್ತಕ್ಕಂಥ ಸುದ್ದಿ ಇದು. ಇಡೀ ರಾಜ್ಯಾದ್ಯಂತ ಬಿ ಜೆ ಪಿ ಕಾರ್ಯಕರ್ತರ ವಿಚಾರವಾಗಿ ಪುತ್ತೂರಲ್ಲೇನೋ ಡಿ ವಿ ಸದಾನಂದಗೌಡ ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ಕಟೀಲು ಇಬ್ಬರ ಒಂದು ಭಾವಚಿತ್ರ ಇರತಕ್ಕಂಥ ಒಂದು ಇದಕ್ಕೆ ಶ್ರದ್ಧಾಂಜಲಿ ಸಲ್ಪಿಸಿ ಕೆಲವೊಂದಿಷ್ಟು ಆಹಾರವನ್ನು ಹಾಕಿದ್ರು. ಅದು ಬಿ ಜೆ ಪಿ ಕಾರ್ಯಕರ್ತರೇ ಮಾಡಿದ್ದಂಥದ್ದು. ಯಾಕೆಂದರೆ ಪುತ್ತೂರಲ್ಲಿ ಪುತ್ತಿಲ ಅರುಣ್ ಕುಮಾರ್ ಪುತ್ತಿಲಾಗೆ ಪಕ್ಷೇತರ ಅಭ್ಯರ್ಥಿ ನಿಂತ್ಕೊಂಡು ಅವರು ಕೂಡ ಸೋತರು, ಬಿ ಜೆ ಪಿ ಕೂಡ ಸೋಲ್ತು. ಬಿ ಜೆ ಪಿ ಸೋಲ್ಗೆ ಡಿ ವಿ ಸದಾನಂದಗೌಡ ಜೊತೆಗೆ ನಳಿನ್ ಕುಮಾರ್ ಕಟೀಲು ಕಾರಣ ಅಂದ್ಬಿಟ್ಟು ಕೆಲವೊಂದಿಷ್ಟು ಬ್ಯಾನರ್ಸು ಫ್ಲೆಕ್ಸ್ ಎಲ್ಲ ಹಾಕಿದ್ರು ಬಿ ಜೆ ಪಿ ಕಾರ್ಯಕರ್ತರು. ಹೀಗಾಗಿ ಬಿ ಜೆ ಪಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಿ ಜೆ ಪಿ ಕಾರ್ಯಕರ್ತರನ್ನು ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಡಿಸಿ ನಳಿನ್ ಕುಮಾರ್ ಕಟೀಲು ಮತ್ತು ಡಿ ವಿ ಸದಾನಂದಗೌಡ್ರೆ ಪೊಲೀಸರಿಗೆ ಹೇಳಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅವ್ರನ್ನ ಹಿಗ್ಗ ಮುಗ್ಗ ತಳ್ಳಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಕೈ ಕಾಲು ಬೆನ್ನು ಎಲ್ಲ ಕಿತ್ತು ಬರೋ ಥರ ಗಾಯಗಳಾಗೋ ಥರ ಪೊಲೀಸ್ ಸ್ಟೇಷನಲ್ಲಿ ಹೊಡೆದು ಕಳಿಸಿದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ ಆರೋಪ ಇತ್ತು. ಈಗಾಗಲೇ ಸಂಬಂಧಪಟ್ಟಂಥ ಎಸ್ ಐ ಅಮಾನತಾಗಿದ್ದಾರೆ, ಅದಾದಮೇಲೆ ಸಂಬಂಧಪಟ್ಟ ಪೊಲೀಸ್ ಹಿರಿಯ ಅಧಿಕಾರಿಗಳು ರಜೆ ಮೇಲೆ ಕಳಿಸಿದ್ದಾರೆ. ಹೀಗಾಗಿ ಆ ಪ್ರಕರಣ ತುಂಬ ಸೀರಿಯಸ್ ಆಗ್ತಾ ಇದೆ. ಈ ವಿಚಾರಕ್ಕೆ ಎ ಡಿ ಜಿ ಪಿ ಅಲೋಕ್ ಕುಮಾರ್ ಒಂದು ಟ್ವೀಟ್ ಮಾಡಿ ಭರವಸೆಯನ್ನು ಕೊಟ್ಟಿದ್ದಾರೆ. ಏನು ಪುತ್ತೂರು ಘಟನೆ ಸಂಬಂಧ ತಪ್ಪಿದಸ್ಥ ಪೊಲೀಸ್ ಅಧಿಕಾರಿಗಳು ಮತ್ತು ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬಿ ಜೆ ಪಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿದ್ದಾರೆ ಮೈಸೂರಲ್ಲಿ, ಜೊತೆಗೆ ಟ್ವೀಟ್ ಕೂಡ ಮಾಡಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ ಏನು ಬಿ ಜೆ ಪಿಗೆ ಹೀನಾಯ ಸೋಲಾಯಿತು, ಇದರ ವಿರುದ್ಧ ಸಹಜವಾಗಿಯೇ ನಾಯಕರ ವಿರುದ್ಧ ಬಿ ಜೆ ಪಿ ಕಾರ್ಯಕರ್ತರೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಬಿ ಜೆ ಪಿಯ ಅಧ್ಯಕ್ಷ ಅನಿಲ್ ಕುಮಾರ್ ಕಟೀಲ್ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ನಾಯಕರಾಗಿರ್ಬೋದು. ಇದ್ರ ಬಗ್ಗೆ ಮಾತನಾಡಿರ್ತಕ್ಕಂಥ ಟ್ವೀಟ್ ಮಾಡಿರ್ತಕ್ಕಂಥ ಪ್ರತಾಪ್ ಸಿಂಹ, ನಮ್ಮ ಪರವಾಗಿ ಮತ ಕೇಳುವ, ಮನೆ ಮಠ ಬಿಟ್ಟು ಪಕ್ಷಕ್ಕಾಗಿ ದುಡಿಯುವ ಹಾಗೂ ಗೆದ್ದಾಗ ಒತ್ತು ಮೆರೆಯುವ ಕಾರ್ಯಕರ್ತನಿಗೆ ಪಕ್ಷ ಸೋತಾಗ ನಮ್ಮ ಮೇಲೆ ಸಿಟ್ಟು ತೀಕ್ಷ್ಣವಾಗಿ ಹೊರವಾಕ ಹಕ್ಕು ಕೂಡ ಇರುತ್ತೆ. ಪಕ್ಷ ಸೋತು ಅನಾಥ ಆಗಿರೋದ್ರಿಂದ ಅಪಾಯಕ್ಕೆ ಸಿಲುಕುವುದು ಕಾರ್ಯಕರ್ತನೇ ಹೊರತು ಯಾವ ನಾಯಕನೂ ಅಲ್ಲ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಅಂತ ಪ್ರತಾಪ್ ಸಿಂಹ ಟ್ವೀಟ್ನಲ್ಲಿ ಕೇಳಿದ್ದಾರೆ. ಅಂದರೆ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಇಲ್ಲಿ ಅನಿಲ್ ಕುಮಾರ್ ಕಟೀಲ್ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಅನ್ನೋದು ಚರ್ಚೆ ಆಗ್ತಿರ್ತಕ್ಕಂಥ ಅಂಶ. ಪ್ರತಾಪ್ ಸಿಂಹ ಅವರ ಈ ಟ್ವೀಟ್ಗೆ ಬಿ ಜೆ ಪಿಯ ಕಾರ್ಯಕರ್ತರು ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರ್ಯಕರ್ತರ ಪರ ನಿಲ್ತಾ ಇದ್ದಾರೆ ನೀವು. ಸೊ ಏನೇ ಆದರೂ ಕಾರ್ಯಕರ್ತ ಅನಾಥ ಆಗ್ತಾನೆ, ನಾಯಕರಾಗಲ್ಲ. ಎಲ್ಲವನ್ನು ಕೂಡ ಕಾರ್ಯಕರ್ತ ಕಳೆದುಕೊಳ್ತಾನೆ, ನಾಯಕ ಏನೂ ಕಳೆದುಕೊಳ್ಳೋದಿಲ್ಲ ಅಂತ. ಸೊ ಪ್ರತಾಪ್ ಸಿಂಹ, ಆಮೇಲೆ ಇದೇ ಪುತ್ತೂರಿನ ಘಟನೆ, ಬಿ ಜೆ ಪಿ ಕಾರ್ಯಕರ್ತರಿಗೆ ಬಿ ಜೆ ಪಿ ನಾಯಕರೇ ತಳ್ಳಿಸಿದ್ದಾರೆ, ಹಲ್ಲೆ ಮಾಡಿಸಿದ್ದಾರೆ ಪೊಲೀಸರನ್ನು ಇಟ್ಕೊಂಡು ಅನ್ನೋದು ತುಂಬ ದೊಡ್ಡ ಮಟ್ಟ ಚರ್ಚೆ ಆಗ್ತಿದೆ. ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅನಿಲ್ ಕುಮಾರ್ ಕಟೀಲ್ ವಿರುದ್ಧ ಈ ಒಂದು ಆಕ್ರೋಶ ಅಸಹನೆ ಕಟ್ಟೆ ಒಡಿತಾ ಇದೆ. ನೋಡಬೇಕು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಅನಿಲ್ ಕುಮಾರ್ ಕಟೀಲ್ ಸಾಹೇಬರು ಏನು ರಿಯಾಕ್ಟ್ ಮಾಡ್ತಾರೆ ಇದಕ್ಕೆ ಅಂತ.